हेलो फ्रेंड्स, वेलकम टू प्रेमा रेसिपीज। इवत्तिन स्पेशल घी राइस नोडी। ई वीडियो नमगे मोस्ट रिक्वेस्टेड वीडियो अंतने हेळबहुदु। तुम्बा जन कमेंट अल्ली घी राइस माड तोरिसि अंत केळिद्रि, अदरिंद इवत्तु नानु माड तोरिस्ता इदिनि। सिंपल अंड टेस्टी आगिरुवंत घी राइस ना माड्कोळ्ळोण। ओके, वीडियोन एल्लू स्किप माडदे पूर्तियागि नोडि। ಮೊದಲನೇದಾಗಿ ನಾನು ಒಂದು ಗ್ಲಾಸಷ್ಟು ಬಾಸುಮತಿ ರೈಸನ್ನು ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ನೋಡಿ, ಈ ಗ್ಲಾಸಲ್ಲಿ ತೊಗೊಂಡಿದ್ದೆ. ಓಕೆ, ಇದನ್ನು ಪಕ್ಕದಲ್ಲಿಟ್ಟು ಸ್ಟೌವ್ ಆನ್ ಮಾಡ್ಕೊಳ್ತೀನಿ. ಕುಕ್ಕರ್ ಸಹ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ನೋಡಿ, ಈ ತುಪ್ಪ ಬಿಸಿಯಾಗಿದ್ದೇನೆ. ಈಗ ದ್ರಾಕ್ಷಿ ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ. ಈ ಮೂರನ್ನು ಹಾಕ್ಕೊಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಫ್ರೈ ಆಗ್ತಾ ಇದೆ. ಇದನ್ನು ನಾನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಅದಾದ ನಂತರ ಈ ತುಪ್ಪದ ಜೊತೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತೀನಿ. ನೀವು ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂದರೂ ಇನ್ನೂ ತುಪ್ಪನ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದು ಬಿಸಿಯಾಗಿದ್ದೇನೆ, ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ. ಚಕ್ಕೆ, ಲವಂಗ ಮತ್ತು ಸ್ಟಾರು, ಕಲ್ಲುವು, ಬಿರಿಯಾನಿ ಎಲೆ, ಏಲಕ್ಕಿ, ಸೋಂಪು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಘಮ ಬರೋವರೆಗೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆಗ್ತಾ ಇದೆ. ಹಾಗೇ 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಅದಾದ ನಂತರ ಒಂದು 3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಫ್ರೈ ಮಾಡೋಣ. ಅಂದರೆ ಇದು ಕಲರ್ ಚೇಂಜ್ ಆಗಬಾರ್ದು ನಮಗೆ. ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ನಾವು ಘೀ ರೈಸ್ಗೆ ಖಾರ ಕಡಿಮೆ ಹಾಕಿ ಮಾಡೋದ್ರಿಂದ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾಗಿರೋರು ಎಲ್ಲರೂ ಸಹ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಖಾರ ಕಡಿಮೆ ಇರುತ್ತೆ, ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ಬಾಸುಮತಿ ರೈಸ್ಗೆ ನಮಗೆ 1/2 ಗ್ಲಾಸ್ ಹಾಕಿದ್ರೆ ಬಿಡಿಬಿಡಿಯಾಗಿ ಚೆನ್ನಾಗಾಗುತ್ತೆ. ಓಕೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬಂದ ನಂತರ ನಾವು ರೈಸನ್ನು ಆ್ಯಡ್ ಮಾಡಬೇಕು. ಒಂದ್ಸಲ ಕುದಿ ಬರಲಿ. ನೋಡಿ, ಈ ರೀತಿ ಕುದಿಯೋವಾಗ ರೈಸನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಓಕೆ, ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬಾರ್ದು. ಸ್ವಲ್ಪ ಕುದೀತಾ ಇರೋವಾಗ ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ಕುದೀತಾ ಇದೆ ಅಲ್ವಾ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ನೋಡಿ, ಒಂದು ವಿಸಿಲ್ ಆಯಿತು. ಈಗ ಓಪನ್ ಮಾಡಿ ನೋಡ್ತಿದ್ದೀನಿ. ವಾವ್, ನೋಡಿದ್ರಲ್ಲ ಬಿಡಿಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬ ಸಿಂಪಲ್ ಅಲ್ವಾ. ಯಾರು ಬೇಕಾದರೂ, ಅಂದರೆ ಹೊಸದಾಗಿ ಅಡುಗೆ ಕಲಿಯೋರು ಸಹ ಇದನ್ನು ಮಾಡ್ಕೊಳ್ಬೋದು. ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಓಕೆ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಬಿಡಿಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೆಸಿಪಿ ನಮಗೆ ಎಷ್ಟು ಸಿಂಪಲ್ ಆಗಿರುತ್ತೋ ಟೇಸ್ಟು ಅಷ್ಟೇ ರಿಚ್ಚಾಗಿ ಚೆನ್ನಾಗಿರುತ್ತೆ. ಈ ಘೀ ರೈಸ್ಗೆ ನೀವು ವೆಜ್ ಕುರ್ಮಾ ಅಥವಾ ನಾನ್ ವೆಜ್ ಕುರ್ಮಾ ಯಾವ್ದು ಬೇಕಾದರೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಆ ವಿಡಿಯೋ ಸಹ ಹಾಕಿದ್ದೀನಿ, ವೆಜ್ ಕುರ್ಮಾ ಮತ್ತು ನಾನ್ ವೆಜ್ ಕುರ್ಮಾ. ಎಂಡ್ ಸ್ಕ್ರೀನಲ್ಲಿ ನಾನು ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಂಡು ನೋಡಿ ಮಾಡ್ಕೊಳ್ಳಿ. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ನಿಮ್ಗೆ ಯಾವ್ಯಾವ ರೆಸಿಪೀಸ್ ಬೇಕು ಅಂತ ನೀವು ಕಮೆಂಟಲ್ಲಿ ಕೇಳಿದ್ರೆ ನಾನು ಒಂದೊಂದಾಗಿ ಮಾಡಿ ತೋರಿಸ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಇದ್ರ ಜೊತೆಗೆ ನಾನು ವೆಜ್ ಕುರ್ಮಾ ಮಾಡ್ಕೊಂಡಿದ್ದೀನಿ. ಈ ವೆಜ್ ಕುರ್ಮಾ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಫೈನಲಿ ನಮಗೆ ಘೀ ರೈಸ್ ರೆಡಿ ಆಯಿತು. ಇಷ್ಟು ಸಿಂಪಲ್ ಅಂತ ಗೊತ್ತಿದ್ದರೆ ನೀವು ಮಾಡ್ಕೊಳ್ತಿದ್ರಲ್ವ. ಈಗೂ ತಡ ಇಲ್ಲ, ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್